ಿ ಕನ್ನಡದ ಸರಿಗಮಪ ಕಾರ್ಯಕ್ರಮ ಕನ್ನಡದ ಫೇಮಸ್ ಕಾರ್ಯಕ್ರಮ ಇದಕ್ಕೆ ಸಿಕ್ಕಾ ಬಟ್ಟೆ ಅಭಿಮಾನಿಗಳಿದ್ದಾರೆ ಈ ಕಾರ್ಯಕ್ರಮ ಬಂತೆಂದರೆ ಸಾಕು ಮೂರು ತಿಂಗಳು ವೀಕೆಂಡ್ ನಲ್ಲಿ ಈ ಕಾರ್ಯಕ್ರಮದ್ದೇ ಬಲಿಸದ್ದು ಆದರೆ ಈ ಬಾರಿಯ ಸರಿಗಮಪ ಸೀಸನ್ ಹದಿನೇಳರ ಟೈಮು ಯಾಕೋ ಸರಿ ಇದ್ದಂತೆ ಕಾಣುತ್ತಿಲ್ಲ ಹೌದು ಅರ್ಜುನ್ ಜನ್ಯ ಅವರು ಈಗಾಗಲೇ ಅನಾರೋಗ್ಯದಿಂದ ಕಾರ್ಯಕ್ರಮದಿಂದ ಹೊರಗುಳಿದಿದ್ದಾರೆ ಇನ್ನು ವಿಜಯಪ್ರಕಾಶ್ ಅವರು ಕೂಡ ಆಗಾಗ ಗ್ಯಾಪ್ ತೆಗೆದುಕೊಳ್ಳುತ್ತಿರುತ್ತಾರೆ ಹಂಸಲೇಖ ಅವರು ಅರ್ಜುನ್ ಜನ್ಯ ಅವರು ಮತ್ತೆ ಹುಷಾರಾಗಿ ಕಾರ್ಯಕ್ರಮಕ್ಕೆ ಜಡ್ಜ್ ಆಗಿ ಮರಳಿ ಬರಬಹುದು ಅಂತ ಅಂದುಕೊಂಡಿದ್ದರು ಆದರೆ ಇದೀಗ ಅರ್ಜುನ್ ಜನ್ಯ ಹುಷಾರಾಗಿ ಒಂದು ವಾರದ ಬಳಿಕ ಅರ್ಜುನ್ ಜನ್ಯ ಅವರ ಹೆಂಡತಿ ಕೊಟ್ಟಿರುವ ಶಾಕಿಂಗ್ ಹೇಳಿಕೆ ಕೇಳಿ ಹಂಸಲೇಖ ಅವರು ಕಣ್ಣೀರು ಹಾಕಿದ್ದಾರೆ ಅಷ್ಟಕ್ಕೂ ಜನ್ಯಾ ಅವರ ಹೆಂಡತಿ ಗೀತಾ ಅರ್ಜುನ್ ಜನ್ಯ ಆರೋಗ್ಯದ ಬಗ್ಗೆ ಹಂಸಲೇಖ ಅವರಿಗೆ ಹೇಳಿದ ಶಾಕಿಂಗ್ ಮಾತು ಏನು ಗೊತ್ತಾದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ ಹಾಗಾದ್ರೆ ಏನಿದು ಸುದ್ದಿ ನೋಡೋಣ ಬನ್ನಿ ನೋಡುವ ಮುನ್ನ ಅರ್ಜುನ್ ಜನ್ಯಾ ಅವರನ್ನು ನೀವು ಮತ್ತೆ ಸರಿಗಮಪ ಕಾರ್ಯಕ್ರಮದ ಜಡ್ಜ್ ಆಗಿ ಕಾಣಲು ಇಷ್ಟಪಡುತ್ತೀರಾ ಅನ್ನುವುದಾದರೆ ಈ ವಿಡಿಯೋನ ಲೈಕ್ ಮಾಡಿ ಹೌದು ಜಿ ಕನ್ನಡದ ಸರಿಗಮಪ ಕಾರ್ಯಕ್ರಮ ಅಷ್ಟೊಂದು ಇಟ್ಟಾಗುತ್ತೆ ಮುಖ್ಯ ಕಾರಣ ಅಂದರೆ ಅದರ ಜಡ್ಜಸ್ ಹೌದು ಮಹಾಗುರುಗಳಾದ ಹಂಸಲೇಖ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಈ ಕಾರ್ಯಕ್ರಮಕ್ಕೆ ಮೂರು ಮುಕುಟ ಮನಿಗಳಂತೆ ಅರ್ಜುನ್ ಜನ್ಯ ರಾಜೇಶ್ ಕೃಷ್ಣನ್ ಮತ್ತು ಪ್ರಕಾಶ್ ಅವರು ಜಡ್ಜಸ್ ಆಗಿರುವುದರಿಂದಲೇ ಇಷ್ಟೊಂದು ವೀಕ್ಷಕರ ಬಳಗ ಆ ಕಾರ್ಯಕ್ರಮವನ್ನು ನೋಡುತ್ತಿದೆ ಆದರೆ ಈಗಾಗಲೇ ಕಾರ್ಯಕ್ರಮದಿಂದ ಅರ್ಜುನ್ ಜನ್ಯ ಅನಾರೋಗ್ಯಕ್ಕೆ ಒಳಗಾಗಿ ಹೊರ ಹೋಗಿದ್ದಾರೆ ಆದರೆ ಹಂಸಲೇಖ ಅವರು ಮಾತ್ರ ಅರ್ಜುನ್ ಜನ್ಯ ಮತ್ತೆ ಮರಳಿ ಬರಬಹುದು ಅಂತ ಅಂದುಕೊಂಡಿದ್ದರು ಆದರೆ ಇದಕ್ಕೆ ಇದೀಗ ಅರ್ಜುನ್ ಜನ್ಯ ಅವರ ಹೆಂಡತಿ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಅರ್ಜುನ್ ಜನ್ಯ ಅವರು ಮತ್ತೆ ಸರಿ ಕಾರ್ಯಕ್ರಮಕ್ಕೆ ಯಾವಾಗ ವಾಪಸ್ ಬರಬಹುದು ಅಂತ ಹಂಸಲೇಖ ಮತ್ತು ಅನುಶ್ರೀ ಅವರು ಅರ್ಜುನ್ ಜನ್ಯ ಅವರ ಹೆಂಡತಿ ಬಳಿ ಕೇಳಿದಾಗ ಅವರು ಈಗಾಗಲೇ ಅನುಭವಿಸಿರುವುದು ಸಾಕು ಮೂರು ತಿಂಗಳುಗಳ ಕಾಲ ಡಾಕ್ಟರ್ ಹೇಳಿದಂತೆ ನಾನು ಎಲ್ಲಿಯೂ ಅವರನ್ನು ಹೊರಗಡೆ ಬಿಡುವುದಿಲ್ಲ ಅವರು ಪೂರ್ತಿ ಹುಷಾರಾಗಬೇಕು ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಆ ಶೋ ಈ ಶೋ ಅಂತ ಹೋಗಿ ಮತ್ತೆ ಅವರನ್ನು ಆಸ್ಪತ್ರೆಯ ಬೆಡ್ ನಲ್ಲಿ ನೋಡಲು ನಾನು ಇಷ್ಟಪಡುವುದಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿ ನನಗೆ ನನ್ನ ಗಂಡ ಮುಖ್ಯ ಎಂದು ಹೇಳಿದ್ದಾರೆ ಜನ್ಯಾ ಅವರ ಹೆಂಡತಿ ಹೇಳಿದ ಈ ಮಾತುಗಳಿಂದ ಹಂಸಲೇಖ ಮತ್ತು ಅನುಶ್ರೀ ಅವರಿಗೆ ಸ್ವಲ್ಪ ಬೇಜಾರಾದರೂ ಕೂಡ ಹೆಂಡತಿ ಗಂಡನ ಮೇಲೆ ಇಟ್ಟಿರುವ ಪ್ರೀತಿಗೆ ಖುಷಿ ಪಟ್ಟು ಕಣ್ಣೀರು ಹಾಕಿದ್ದಾರೆ ಎಲ್ಲಕ್ಕಿಂತ ಜೀವ ಮುಖ್ಯ ಅಲ್ವೆ ಈ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ